ಸಮಸ್ಯೆ ಆಗ್ತದೆ. ಅದಕ್ಕೆ ಪೇರೆಂಟ್ ಆಗಿ ಏನು ಮನವಿ ಮಾಡ್ಕೋತೀರಿ, ಮರು ಎಕ್ಸಾಮ್ ಮಾಡಬೇಕು ಅನ್ನೋದು ತುಂಬ ಗಂಗಾಡ ಇರುತ್ತೆ ಸರ್. ಈಗ ಮರು ಎಕ್ಸಾಮ್ ಮಾಡೋದಷ್ಟೇ ಬರೋದಾದ್ರೆ 20 ಕೋಟಿ ಹಣ ವ್ಯಯ ಆಗಿದೆ ಒಬ್ಬ ವಿದ್ಯಾರ್ಥಿಯಿಂದ 600 ರೂಪಾಯಿನ ವಸೂಲು ಮಾಡಿದ್ದಾರೆ. ಮರುಪರೀಕ್ಷೆ ಮಾಡೋದಕ್ಕೆ ಈಗ 20 ಕೋಟಿ ಹಣ ಯಾರು ಕಟ್ಟಬೇಕು? ವಿದ್ಯಾರ್ಥಿಗಳಂತೂ ಮತ್ತೆ ಮರುಪರೀಕ್ಷೆಗೆ ಹಣ ಕಟ್ಟೋ ಫೀಸ್ ಕಟ್ಟೋದಿಲ್ಲ. ಈಗ ಒಂದು ಗ್ರೇಸ್ ಮಾರ್ಕ್ಸ್ ಕೊಡೋದಾದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಏನು ವಾದ ಮಾಡ್ತಿದ್ದಾರೆ ಅಂದರೆ ನಮ್ಗೆ ಅನ್ಯಾಯ ಆಗುತ್ತೆ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇಡೀ CET ಪರೀಕ್ಷೆಗಳನ್ನು ಈ ಮಟ್ಟಕ್ಕೆ ಅಧ್ಯಯನ ಮಾಡಬೇಕಾದ್ರೆ ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಮತ್ತು ಯಾರು ಇದರೊಳಗಡೆ ತಪ್ಪಿಕೆಸ್ತಿದ್ದಾರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಬೇಕು. ಈಗ ಒಂದು ಮರುಪರೀಕ್ಷೆ ಮಾಡೋದಾಗಲಿ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡೋದಾಗಲಿ ಸರಿಯಾದ ವಿಧಾನವೇ ಅಲ್ಲ. ಈಗ ಕೆಲವು ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ, ನಮಗೆ ಬಂದಿರೋ ಕಂಪ್ಲೇಂಟ್ ಪ್ರಕಾರ ನಾವು ಏನು PUC ನಿಮ್ಮ ಅಂಕಗಳನ್ನ ತಗೊಂಡಿದ್ದೀವಿ ಅದಾದ ಅದರ ಆಧಾರದ ಮೇಲೆ ರ್ಯಾಂಕಿಂಗನ್ನು ಫಿಕ್ಸ್ ಮಾಡಿ ಇವರು ಸೀಟ್ಗಳನ್ನ ಹಂಚಿಕೆ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಅನಾನುಕೂಲವಾಗ್ತಿದೆ, ಯಾರು ಕೈವಾಡ ಇದೆ? ಈಗ ಈ ಕ್ವಶನ್ ಪೇಪರಲ್ಲಿ ಸಿಲೆಬಸ್ಸಲ್ಲಿ ಇರೋ ಪ್ರಶ್ನೆಗಳನ್ನ ಯಾಕೆ ತಂದರು, ಯಾರು ತಂದರು, ಅವ್ರ ಮೇಲೇನು ಕ್ರಮ ತಗೊಳ್ತಿದ್ರೆ, ಇದರಿಂದ ಯಾರು ಲಾಭ ಮಾಡ್ಕೊಡಕ್ಕೆ ಹೊರಟಿದ್ದೀರಾ? ಈ ಥರ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಡೈರೆಕ್ಟರ್ದಾಗಿರ್ತದೆ. ಇವರು PU ಬೋರ್ಡ್ ಡೈರೆಕ್ಟರ್ ಮೇಲೆ ಇವ್ರು ಎತ್ತಾಗ್ತಾ ಇದ್ದಾರೆ, ಅವರು ಇವ್ರ ಮೇಲೆ ಎತ್ತಾಗ್ತಾ ಇದ್ದಾರೆ, ಇವರಿಬ್ಬರು ನಡುವೆ ಕೂಸು ಬಡವಾಯಿತು ಅನ್ನೋ ಥರ 3.5 ಲಕ್ಷ ವಿದ್ಯಾರ್ಥಿಗಳ ಏನು ಶೈಕ್ಷಣಿಕ ಬದುಕು ಇವತ್ತು ಅತಂತ್ರ ಆಗಿದೆ. ಇದು ಕೊನೆಯಾರು. ಅದರಿಂದ ಸರ್ಕಾರ ಮತ್ತು ಇಲಾಖೆ ಈ ಕೂಡಲೇ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಸಮಗ್ರವಾಗಿ ಈ ಲೋಪ ಯಾಕಾಯಿತು, ಯಾರಿಂದ ಆಯಿತು, ಯಾರು ಕೈವಾಡ ಇದೆ ಅನ್ನೋದನ್ನ ಕಂಡಿಡಿದು ತಪ್ಪಿಕಸ್ಥರಿಗೆ ಕಠಿಣವಾದಂಥ ಕಾನೂನು ಶಿಕ್ಷೆಯನ್ನು ಕೊಡಬೇಕು. ಇದು ಯಾವುದೋ ಒಂದು ಸಬ್ಜೆಕ್ಟು ಒಂದು ಮಾರ್ಕ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ಇವತ್ತು 4 ಸಬ್ಜೆಕ್ಟಲ್ಲಿ ಹಲವಾರು ಏನು ಕ್ವಶನ್ ಪೇಪರ್ಗಳಲ್ಲಿ ಪಠ್ಯದಿಂದ ಹೊರತಾದ ಪ್ರಶ್ನೆಗಳು ಬಂದಿದೆ. ಅಂದರೆ ಅರ್ಥ ಏನು? ಇದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ? ಇದರೊಳಗಡೆ ಯಾರೋ ನೀಟು ಮತ್ತು ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳ ಮಾಫಿಯಾ ಕೂಡ ಕೇಳಿ ಬರ್ತಾ ಇರೋದ್ರಿಂದ ಸಮಗ್ರವಾಗಿ ತನಿಖೆ ಆಗಬೇಕು. ಇದ್ರ ಮೇಲೆ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಸರ್ಕಾರ ನಡೆಸಿ ಇದನ್ನು ಸರಿಪಡಿಸಬೇಕು ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ.